ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ರಿ ಅಶ್ವಿನಿ ಬೆಣ್ಣೆ ನಗರಿ ಚಾನಲ್. ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತು ಬಂದುಬಿಟ್ಟು ನನ್ನ ಮಾರ್ನಿಂಗ್ ರುಟೀನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ 4:30ಗೆ ಎದ್ದಿದ್ದೀನಿ. ಸೊ ಇಲ್ಲಿಂದ ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ. ಸೊ ಎದ್ದ ತಕ್ಷಣವೇ ನಾನು ಒಲೆ ಹಚ್ಚಿದ್ದೀನಿ ಆ್ಯಂಡ್ ಇವಾಗ ನೆಲ ಒರೆಸ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಇವತ್ತು ಸೋಮವಾರ. ಸೊ ಹಾಗಾಗಿ ನಾನು ಬೇಗನೇ ಎದ್ದು ಪೂಜೆ ಮಾಡಲಿಕ್ಕಂತ ಬೇಗ ಎದ್ದು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ನೆಲ ಒರೆಸ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು, ಅದರಲ್ಲೂ ಕೂಡ ಸೋಮವಾರ ನಮ್ಮ ಮನೆ ದೇವ್ರ ವಾರ. ಸೊ ಹಾಗಾಗಿ ನಾನು ಬೇಗನೇ ಎದ್ದು ಪೂಜೆ ಮಾಡ್ತೀನಿ. ತುಂಬಾ ಕತ್ಲಿದೆ ಫ್ರೆಂಡ್ಸ್ ಹೊರಗಡೆ, 4:30 ಇನ್ನೂ 5 ಗಂಟೆನೂ ಕೂಡ ಆಗಿಲ್ಲ. ಸೊ ತುಂಬಾ ಕತ್ಲಿದೆ. ಅಮ್ಮನೂ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಪಾಪ ಹೊರಗಡೆ ಎಲ್ಲ ಅಂಗಳಕ್ಕೆಲ್ಲ ನೀರು ಹಾಕಿ ಎಲ್ಲ ರಂಗೋಲಿ ಎಲ್ಲ ಬಿಡ್ತಿದ್ದಾರೆ ಪಾಪ ಅವರು ಕೂಡ. ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಶಬ್ದ ಆಗಿಬಿಟ್ರೆ ಅವರು ಎದ್ದುಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಶಬ್ದ ಮಾಡಿಲ್ದಂಗೆ ನಿಧಾನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ನಮ್ಮ ಮನೆಯವ್ರು ಬಂದುಬಿಟ್ಟು 5 ಗಂಟೆಗೆ ಎದ್ದರು ಅವರು ಕೂಡ. ಅವರು ಊರಿಗೆ ಹೋಗ್ಬೇಕಂತ ಹೇಳಿಬಿಟ್ಟು 5 ಗಂಟೆಗೆ ಎದ್ದರು ಆ್ಯಂಡ್ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ದೇವರಿಗೆಲ್ಲ ಫೋಟೋ ಎಲ್ಲ ಒರೆಸಿ ವಿಭೂತಿ ಕಟ್ಟೆಲ್ಲ ಹಚ್ಚಿಬಿಟ್ಟು ಇವಾಗ ಹೂವು ಹಾಕ್ಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಿ ಆ್ಯಂಡ್ ಎಷ್ಟೊತ್ತಿಗೆ ಪೂಜೆ ಮಾಡ್ತೀರಿ ಅಂತ ಸೊ ಪ್ಲೀಸ್ ಕಾಮೆಂಟ್ ಮಾಡ್ತಿರ್ಸಿ. ಕಳಸ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಕಳಸನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕಂತ ನಿಮಗೆ ನಾನು ದೀಪಾವಳಿ ಹಬ್ಬದಲ್ಲಿ ತೋರಿಸಿದೆ. ಅದೇ ಪ್ರೊಸೀಜರಲ್ಲೇ ನಾನು ಕಳಸನ ಪ್ರತಿಷ್ಠಾಪನೆ ಮಾಡೋದು. ಸೊ ಇವಾಗ ಹೂವು ಎಲ್ಲ ಇಟ್ಟಿದ್ದಾಯಿತು ಆ್ಯಂಡ್ ಇವಾಗ ಹೂವು ಪೂಜೆನೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಉದ್ಬತ್ತಿ ಬೆಳಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ರಲ್ವ ನನ್ನ ಪೂಜೆ ಕೂಡ ಯಾವ ರೀತಿ ನಾನು ಮಾಡಿದೆ ಅಂತ. ಆ್ಯಂಡ್ ಇವಾಗ ಬಂದುಬಿಟ್ಟು ಲಿಂಗ ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತು ಸೋಮವಾರ, ಸೊ ಮಿಸ್ ಮಾಡಿದೆ. ಲಿಂಗ ಪೂಜೆ ಮಾಡ್ಕೋಬೇಕು, ಹಾಗಾಗಿ ಲಿಂಗ ಪೂಜೆ ಮಾಡ್ತಾ ಇದ್ದೀನಿ. ಈ ರೀತಿ ಕಾಟನ್ ಕ್ಲಾತ್ ಮೇಲೆ ಈ ಥರ ಉಜ್ಜೋದ್ರಿಂದ ಅದು ಲಿಂಗ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಕಾಟನ್ ಕ್ಲಾತ್ ಮೇಲೆ ಚೆನ್ನಾಗಿ ಉಜ್ಜಬೇಕು ಅದನ್ನು ತೊಳೆದಾದ್ಮೇಲೆ. ಸೊ ಇವಾಗ ಪೂಜೆನೂ ಕೂಡ ಲಿಂಗ ಪೂಜೆನೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನನ್ನ ಮಾರ್ನಿಂಗ್ ರುಟೀನ್ ಅಂದರೆ ನಾನು ಅಡುಗೆ ಮಾಡೋದು ಅಂದರೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗ ನಮ್ಮ ಸಾಂಬಾರು ಇತ್ತು ರಾತ್ರಿದು, ಸೊ ಹಾಗಾಗಿ ಅದನ್ನು ಕೂಡ ಬಿಸಿ ಮಾಡ್ತಾ ಇಟ್ಟಿದ್ದೀನಿ. ಹಾಗೆ ಪಾತ್ರೆಗಳೆಲ್ಲ ತೊಳೆದಿಕ್ಕಿದ್ವಿ, ಸೊ ಅದನ್ನು ಕೂಡ ಇವಾಗ ಜೋಡಿಸ್ತಾ ಇದ್ದೀನಿ, ಎಲ್ಲ ತೆಗೆದಿಡ್ತಾ ಇದ್ದೀನಿ.
ನನ್ನ ಮಕ್ಕಳು ಬಾಕ್ಸ್ನ ಇಲ್ಬೇಕಲ್ಲೇ ಇಕ್ಕಿರ್ತಾರೆ, ಐಟಮ್ಸ್ನೆಲ್ಲ ನಾನು ಎಲ್ಲಿ ಜೋಡಿಸಿರ್ತೀನಿ ಅಲ್ಲಿ ಒಂದು ಕಡೆ ಇರೋದು, ಇನ್ನೊಂದು ಕಡೆ ಇರೋದಿಲ್ಲ, ಆಗಲೇ ಎಲ್ಲ ತೆಗೆದುಬಿಡ್ತಾರೆ, ಮತ್ತೆ ಜೋಡಿಸ್ತಾ ಹೋಗಬೇಕು. ಇವಾಗ ಕೊನೆಯದಾಗಿ ಹಾಲು ಕಾಯಿಸ್ಲಿಕ್ಕೆ ಪಾತ್ರೆ ತೊಗೊಂಡಿದ್ದೀನಿ, ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಇವಾಗ ಪ್ಯಾಕೆಟ್ ಇಷ್ಟೊತ್ತಿಗೆ ಹಾಲು ತಂದುಬಿಟ್ಟಿರ್ತಾರೆ. ಇವಾಗ ಬಂದುಬಿಟ್ಟು 6 ಗಂಟೆ ಆಗಿದೆ, ಸೊ 6 ಗಂಟೆಲೆಲ್ಲ ಹಾಲು ಸಿಗ್ತಿರುತ್ತೆ. ಸೊ ಹಾಲು ಕಾಯಿಸ್ತಾ ಇದ್ದೀನಿ ಇವಾಗ. ಸ್ವಲ್ಪ ನಮ್ಮ ಕನ್ನಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ನಮ್ಮ ದಾವಣಗೆರೆ ಕನ್ನಡ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಏನು ಅನ್ಕೊಳಕ್ಕೆ ಹೋಗಬೇಡಿ. ಇವಾಗ ಟೀ ಕೂಡ ಮಾಡಲಿಕ್ಕಿಟ್ಟಿದೆ, ಸೊ ಟೀನೂ ಆಯಿತು ಆ್ಯಂಡ್ ಇವಾಗ ಸೋಸ್ತಾ ಇದ್ದೀನಿ ಟೀ ಕೂಡ. ನನಗೂ ಆ್ಯಂಡ್ ನಮ್ಮಮ್ಮಂಗೂ ಆ್ಯಂಡ್ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಟೀ, ಮೂವರಷ್ಟು ನನ್ನ ಮನೆ ಟೀ ಕುಡಿಯೋದು, ಸೊ ಮೂವರಿಗೋಸ್ಕರ ಟೀ ಸೋಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಟಿಫನಿಗೋಸ್ಕರ ನಾನು ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಮನೆಯವ್ರು ಬಂದುಬಿಟ್ಟು ಡ್ರೆಸ್ ಹಾಕ್ಕೊಂಡು ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತಂದು ಹೇಳಿ ತೋರಿಸ್ತಾ ಇದ್ದರು ಹಾಕ್ಕೊಂಡು. ಸೊ ಅವರಿಗೆ ಹೇಳ್ತಾ ಇದ್ದೆ ಹ್ಞೂ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಅಂತಂದು ಹೇಳಿ. ಸೊ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಲಿಕ್ಕಿಟ್ಟಿದ್ದೆ. ಇದೇನಪ್ಪ ಬರೀ ಉಪ್ಪಿಟ್ಟೆ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ, ನಮ್ಮ ಮನೆಯವ್ರು ಊರಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗ ಆಗಲಿ ಟಿಫನ್ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವ್ರಿಗೆ ಫೇವ್ರೇಟ್ ಅದು ಉಪ್ಪಿಟ್ಟು, ಬಿಸಿ ಇದ್ದರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ಅವ್ರು ತೋರಿಸ್ಕೊಟ್ಟಿದ್ದು ಪ್ರೊಸೀಜರಲ್ಲೇ ಆ ವಿಡಿಯೋನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಸೊ ಚೆಕ್ ಮಾಡಿ ಅವ್ರು ಯಾವ ರೀತಿ ಉಪ್ಪಿಟ್ಟ ಮಾಡಿದ್ರು ಅಂತ ಹೇಳಿಬಿಟ್ಟು. ಸೊ ಅವ್ರು ಹೇಳ್ಕೊಟ್ಟಿದ್ದ ರೀತಿಯಲ್ಲೇ ಮಾಡ್ತಾ ಇದ್ದೀನಿ ಇವತ್ತು. ಸೊ ಒಂದು ಕಡೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ರವೆ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಕೆಲಸ. ಆ್ಯಂಡ್ ಇವಾಗ ಟಿಫನ್ ಕೂಡ ರೆಡಿ ಆಯಿತು, ಇವಾಗ ನಮ್ಮ ಮನೆಯವ್ರಿಗೆ ಟಿಫನ್ ಕೊಟ್ಬಿಟ್ಟು ಹಾಸಿಗೆ ಮಡಿಸ್ತಾ ಇದ್ದೀನಿ. ಬೆಳಗ್ಗೆ ನಾವು ಬೇಗ ಇದ್ದಿದ್ವಲ್ಲ, ಸೊ ಹಾಗಾಗಿ ನಮ್ಮ ಹಾಸಿಗೆ ಎಲ್ಲ ಮಡಚಿದ್ದೆ. ಆ್ಯಂಡ್ ಇಲ್ಲಿದ್ದು ಬಂದುಬಿಟ್ಟು ನಮ್ಮ ಮಗ ಆ್ಯಂಡ್ ನನ್ನ ಮಗಳು ಮಲ್ಕೊಂಡಿದ್ಲು, ಸೊ ಆ ಹಾಸಿಗೆ ಮಡಿಸ್ತಾ ಇದ್ದೀನಿ ಅವಳನ್ನ ತೊಟ್ಲಲ್ಲಿ ಹಾಕ್ಬಿಟ್ಟು. ಮತ್ತೆ ಕಸ ಗುಡಿಸ್ತಾ ಇದ್ದೀನಿ, ಹೇಳಿದ್ನಲ್ಲ ನಮ್ಮನೇಲಿ ಒಂದು ದಿನಕ್ಕೆ ಒಂದು 3-4 ಸಲ ಕಸ ಗುಡಿಸ್ತೀವಿ. ನನ್ನ ಮಕ್ಕಳು ತುಂಬಾ ಏನಾದರೂ ಪೇಪರಲ್ಲಿ ಕಿತ್ತಾಕೋದು ಅದೆಲ್ಲ ಮಾಡ್ತಿರ್ತಾರೆ, ಸೊ ಹಾಗಾಗಿ ಒಂದು 3-4 ಸಲ ಕಸ ಗುಡಿಸ್ತಾನೇ ಇರ್ತೀವಿ. ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕಂತ ಹೇಳಿಬಿಟ್ಟು ನೀರು ತೊಡ್ತಾ ಇದ್ದೆ. ಆ್ಯಂಡ್ ಅವ್ರಿಗೂ ಕೂಡ ಇವಾಗ ಸ್ನಾನವೂ ಕೂಡ ಆಯಿತು. ಇವಾಗ ಮಾಯಿಶ್ಚರೈಸರ್ ಹಚ್ತಾ ಇದ್ದೀನಿ. ಈ ಟೈಮಲ್ಲಿ ಮಾಯಿಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ಇವಾಗ ಚಳಿಗಾಲ ಅಲ್ವಾ, ಸೊ ಹಾಗಾಗಿ ಮಾಯಿಶ್ಚರೈಸರ್ನ ಮಕ್ಕಳಿಗೂ ಕೂಡ ಹಚ್ಚಿ. ಆ್ಯಂಡ್ ಕಡಿಮೆ ರೇಟಲ್ಲೂ ಕೂಡ ಸಿಗುತ್ತೆ ಶಾಪ್ಸಲ್ಲೆಲ್ಲ, ಸೊ ಅದನ್ನಾದರೂ ಯೂಸ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಾನು ಹಿಮಾಲಯ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಪಾಪುಗೆ. ಆ್ಯಂಡ್ ಪಾಪುಗೂ ಯೂಸ್ ಮಾಡ್ತೀನಿ, ನನ್ನ ಮಗನಿಗೂ ಕೂಡ ಯೂಸ್ ಮಾಡ್ತೀನಿ. ಅವನಿಗೆ ತುಂಬ ಇಷ್ಟ ಮಾಯಿಶ್ಚರೈಸರ್ ಹಚ್ಕೊಳೋದು. ಆ್ಯಂಡ್ ಅಡುಗೆ ಹಚ್ಕೊಳೋದಿಲ್ಲ, ಬಟ್ ನಾನು ಇದು ಮಾಡಿ ಸ್ವಲ್ಪ ಹಚ್ಕೊ ಅಂತ ಹೇಳಿಬಿಟ್ಟು ಹಚ್ಚಿದೆ. ಆ್ಯಂಡ್ ಅವನಿಗೆ ಖುಷಿ ಆಯಿತು, ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅವನದು, ಸೊ ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಆ್ಯಂಡ್ ಇವಾಗ ಅವನು ಟಿಫನ್ ಮಾಡ್ತಾ ಕೂತಿದ್ದ. ಹೇಳಿದ್ನಲ್ಲ ಡೈಲಿ ರುಟೀನ್ ಅವ್ನು ಬಂದುಬಿಟ್ಟು ಇಡ್ಲಿ ತಿನ್ನೋದು ಅವ್ರದ್ದು, ಸೊ ಇಡ್ಲಿ ತಿಂತಾ ಇದ್ದಾನೆ.
ತುಂಬಾ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಡೈಲಿ ಅವನಿಗೆ ಇಡ್ಲಿನೇ ಕೊಡ್ತೀವಿ. ನಂದು ಇವಾಗೆಲ್ಲ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ. ನಂದು ಇವಾಗ ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡ್ತಾ ಕೂತಿದ್ದೀನಿ ಫ್ರೆಂಡ್ಸ್. ಆದ್ರೂ ನನ್ನ ಮಗಳು ಎದ್ದೇಳ್ತಾ ಇದ್ದಾಳೆ. ಒಂದು ಕಡೆ ಅವಳು ತೂಗ್ತಾ ಅವಳನ್ನ ಹೋಟೆಲ್ನ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಸಾಂಬಾರ್ಗೆ ಜೋಡಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಸೊ ಇದು ನನ್ನ ರುಟೀನ್, ಮಾರ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು. ಇಷ್ಟೊತ್ತಿಗೆ 10 ಗಂಟೆ ಆಯಿತು. ಸೊ ಪ್ಲೀಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ. ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಕಾಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಕೀಪ್ ಸ್ಮೈಲ್. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಪ್ಲೀಸ್ ಕೀಪ್ ವಾಚಿಂಗ್. ಏನಕ್ಕಂತಂದರೆ ಸ್ವಲ್ಪ ಹೆಲ್ತಲ್ಲಿ ಅಪ್ಸೆಟ್ ಇದೆ ಅಂದು. ಸೊ ಹಾಗಾಗಿ ಐ ವಿಲ್ ಟ್ರೈ. ಸೊ ಬೇಗನೆ ವಿಡಿಯೋ ಮಾಡ್ತೀನಿ, ಅಂದರೆ 1 ಡೇ ಅಷ್ಟು ಗ್ಯಾಪ್ ಆಗ್ಬೋದು. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅನ್ಸಬ್ಸ್ಕ್ರೈಬ್ ಆಗಿ. ಎಷ್ಟೊಂದು ಜನ ನನ್ನ ವಿಡಿಯೋಸ್ ನೋಡ್ತಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ ಅಂತ ನಾನು ಪ್ರತಿ ಸಲ ಹೇಳ್ತಿದ್ದೀನಿ. ಸೊ ನಮ್ದಂತಲ್ಲ, ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ತುಂಬಾ ಮುಖ್ಯ ಯೂಟ್ಯೂಬರ್ಸ್ಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.